ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ಚಿರು ಮತ್ತು ನಿಕ್ಕುಗೆ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಲೂನ್ ಹತ್ರ ಬಂದೀವಿ. ನೋಡಿದೆ ಶಾರ್ಕೀಸ್ ಕಟ್ಸ್ ಫಾರ್ ಕಿಡ್ಸ್ ಅಂತ ಅಂದ್ಬಿಟ್ಟು ಬನ್ನಿ. ಇವಾಗ ಯಾವ ರೀತಿ ಕಟ್ ಮಾಡ್ತಾರೆ ಚಿರುಗೆ ನಿಕ್ಕುಗೆ ಹೇರ್ನ ಅಂತ ಅಂದ್ಬಿಟ್ಟು ನೋಡೋಣ. ಹಲೋ, ಇಲ್ಲಿ ನೋಡಿ, ಬಂದ ತಕ್ಷಣ ಶುರು ಮಾಡ್ಕೊಂಬಿಟ್ರು. ಇಲ್ಲಿ ಫಸ್ಟು ಹೇರ್ ಕಟ್, ಆಮೇಲೆ ಚಿರು ನೋಡೋದು. ನೋಡಿಲ್ಲಿ, ಇಲ್ಲಿ ಮುಟ್ಬಾರ್ದು ಅಂತ ಹಾಕೋರು. ಇಲ್ಲಿ ಅದೇ ಇಟ್ರಲ್ಲ ಇಟ್ಬಾರ್ದು. ಚಿರನ್ನ ಕಳ್ಸೋಣ ಫಸ್ಟ್ ಪೊಲೀಸ್. ನಿಕ್ಕು, ನಿನ್ಗೆ ಯಾವ ಕಾರ್ ಬೇಕು? ನಿನಗೂ ಇದೇ ಬೇಕಾ? ಯಾವ್ದು ಹೇರ್ ಸ್ಟೈಲ್ ತೋರಿಸ್ರಿ. ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲೆಲ್ಲ ನಾವು ಈಗ ಮಕ್ಕಳಿಗೆ ಹೇರ್ ಕಟ್ ಮಾಡಿಸೋದಾಗಲಿ, ಇಲ್ಲ ದೊಡ್ಡವ್ರಿಗೆ ಹೇರ್ ಕಟ್ ಮಾಡಿಸ್ಕೊಳ್ಳೋದಾಗಲಿ, ಯಾವುದೇ ರೀತಿ ಇದ್ರೂ ಅಪಾಯಿಂಟ್ಮೆಂಟೇ ತೊಗೊಂಡು ಹೋಗಬೇಕು. ವಾಕಿನೂ ಇರುತ್ತೆ, ಆದರೆ ತುಂಬ ಕಡೆ ಎಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡೇ ಹೋಗೋ ಥರ ಇರುತ್ತೆ. ಇವಾಗ ನಾವು ಹೋಗಿರೋದು ಬಂದುಬಿಟ್ಟು ಜಸ್ಟ್ ವಾಕಿನ್ ಹೋಗಿದ್ದೀವಿ ಅಷ್ಟೇ. ಇಲ್ಲೂ ಏನಾದರೂ ರಶ್ ಇದ್ದರೆ ಇಲ್ಲ ಇವಾಗಿಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ. ಸೊ ಆವಾಗ ನಾವು ಅಪಾಯಿಂಟ್ಮೆಂಟ್ ತೊಗೊಂಡೇ ಹೋಗಬೇಕಾಗುತ್ತೆ. ಮತ್ತು ಕಿಡ್ಸ್ ಕಟ್ಗಳಿದು, ಇವಾಗ ನಾವಿಲ್ಲಿ ಬಂದಿರೋದು ಬಂದುಬಿಟ್ಟು ಕಿಡ್ಸ್ ಕಟ್ ಸಲೂನು. ಸೊ ಇಲ್ಲಿ ನೋಡಿದ್ರೇ ನಿಮಗೆಲ್ಲ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗೆಲ್ಲ ಕಾರ್ಗಳು ಅದು ಇದೆಲ್ಲ ರೆಡಿ ಮಾಡಿ ಒಂದೊಂದು ಮಕ್ಳಿಗೂ ಇಟ್ಬಿಟ್ಟು ಅವ್ರಿಗೆ ಡೈವರ್ಟ್ ಮಾಡೋದಕ್ಕೆ ಟಿ ವಿ ಎಲ್ಲ ಹಾಕಿ ಇಟ್ಟು ಎಲ್ಲ ರೆಡಿ ಮಾಡಿರ್ತಾರೆ. ಸೊ ಏನಂದರೆ, ನಮಗೆ ನಮ್ಮ ಇಂಡ್ಯಾದಲ್ಲೂ ಇದೇ ರೀತಿ ಇರ್ತೆ ಇವಾಗ ಸಲೂನ್ಗಳೆಲ್ಲ. ನಾನು ನಮ್ಮ ಚಿರುನಿಕ್ಕುಗೆ ಹೇರ್ ಕಟ್ ಮಾಡಿಸ್ದಾಗ ನೋಡಿದ್ದೀನಿ. ಸೊ ನಾನು ಅಲ್ಲಿಗಿಲ್ಲಿಗೆ ಕಂಪೇರ್ ಅಂತ ಏನು ಮಾಡಿ ಹೇಳ್ತಿಲ್ಲ, ಇಲ್ಲೂ ಈ ರೀತಿ ಇರ್ತವೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಓಕೆನಾ? ನಿಕ್ಕು, ಮತ್ತೇನು ಗೊತ್ತಾ, ಇವ್ರು ಮಾಡೋ ಹೇರ್ ಸ್ಟೈಲ್ ಇಲ್ಲಿ ನಮ್ಗೊಂಚೂರು ಇಷ್ಟನೇ ಆಗಲ್ಲ. ನಾವು ಒಂದೇನೋ ತೋರಿಸಿರ್ತೀವಿ ಅವರಿಗೆ, ಅವ್ರೊಂದೇನೋ ಕಟ್ ಮಾಡಿ ಕೊಡ್ತಾರೆ ನಮಗೆ ನೋಡಿದಾಗ. ನಾವು ಹೇಳಿದ್ದಿದ್ದ ಈ ರೀತಿ ಮಾಡೋರೆ ಅನ್ನೋ ಥರ ಅನ್ನಿಸ್ಬಿಡುತ್ತೆ. ಸೊ ಅಂದ್ರೂ ಮಾಡೋದು ಮಾತ್ರ ಹಿಂಗೆ ಇರುತ್ತೆ. ಮತ್ತು ಈ ಹೇರ್ ಕಟ್ಗೆ ನಾವು ಇಬ್ಬರಿಂದ ಒಂದು $70 ಕೊಟ್ವಿ, ಪ್ಲಸ್ ಟಿಪ್ಸ್ ಬೇರೆ ಹಾಕಿರ್ತಾರೆ ಇಷ್ಟು % ಟಿಪ್ಸ್ ಅಂತ ಅಂದ್ಬಿಟ್ಟು ಅದನ್ನು ಸೇರಿಸಿ ಒಂದು $80 ಏನೋ ಕೊಟ್ವಿ. $78-$80 ಆಯಿತು ಇಬ್ಬರಿಂದ ಹೇರ್ ಕಟ್ಗೆ. ಸೊ ನೋಡಿ, ಹಿಂಗೆ ಮಾಡಿರ್ತಾರೆ. ಮತ್ತು ಹೇರ್ ಕಟ್ ಸಲೂನ್ಗಳು ಈ ರೀತಿ ಇರ್ತವೆ. ಮಕ್ಕಳುಗಳು ಆಲ್ಮೋಸ್ಟು ಎಲ್ಲ ಕಡೆನೂ ಇದೇ ರೀತಿನೇ ಇರ್ತವೆ. ಇಲ್ಲಿ ದುಬಾಕ್ ಹೇರ್ ಸ್ಟೈಲ್ ಮಾಡೋದಕ್ಕೇ ಕೋರ್ಸ್ ಎಲ್ಲ ಮಾಡ್ಕೊಂಬಿಟ್ಟು ಫುಲ್ಲು ಸರ್ಟಿಫಿಕೇಟ್ ಎಲ್ಲ ತೊಗೊಂಬಿಟ್ಟು ಬರ್ತಾರೆ. ಆದರೆ ಮಾಡಿರೋ ಚಂದ ನೋಡಿ ಯಾವ ರೀತಿ ಮಾಡೋರೆ ಅಂತ ಅಂದ್ಬಿಟ್ಟು. ನೀನು ಎಷ್ಟೇ ಚಿರು ಎಷ್ಟೇ ಸರಿ ಎಲ್ಲ ನೋಡ್ರಿ, ಹೇರ್ ಕಟ್ ಮಾಡ್ಸಿದ್ಕೆ ಇದೇ ಲಾಭ. ಒಂದೊಂದು ಬೆಲೂನು, ಒಂದೊಂದು ಲಾಲಿಪಾಪ್. ಮೂರನೇ ಟ್ಯಾಟೋಗಳು ಸ್ಟಿಕ್ಕರ್ಗಳಂತೆ ಕೈ ಮೇಲೆ ಹಾಕವಾ? ಮತ್ತು ಇವಾಗ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇಲ್ಲಿ ನಮ್ಮ ಮನೆ ಮುಂದೆ ಸ್ವಲ್ಪ ಬಿರುಕೆಲ್ಲ ಬಿಟ್ಕೊಂಡಿತ್ತು, ಅದನ್ನು ರೆಡಿ ಮಾಡಿಸ್ತಿದ್ದಾರೆ. ನಾವೆಲ್ಲ ನಾವು ಏನು ಯಾರನ್ನೂ ಎಲ್ಲ ಕರೆಸಿ ಏನು ರೆಡಿ ಮಾಡಿಸ್ತಿಲ್ಲ. ಆ್ಯಕ್ಚುಲಿ ಬಿಲ್ಡರೇ ರೆಡಿ ಮಾಡಿಸ್ತಿರೋದು ಇದನ್ನು. ಇನ್ನೂ 1 ಇಯರ್ ಆಗಿಲ್ಲ ಅಲ್ಲ, ಸೊ ಬಿಲ್ಡರ್ ಕಂಟ್ರೋಲಲ್ಲೇ ಇರೋದ್ರಿಂದ ಅವರೇ ಬಂದು ನೋಡಿ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟೆಲ್ಲ ಅವರೇ ರೆಡಿ ಮಾಡಿಸಿ ಕೊಡ್ತಾರೆ. ಮತ್ತು ಎಷ್ಟು ಬೇಕು ಸಿಮೆಂಟು, ಮಳ್ಳು, ಜಲ್ಲಿ ಅದೆಲ್ಲ ಕರೆಕ್ಟಾಗಿ ಹಾಕೊಂಬಿಟ್ಟು ಒಂದು ಚೂರೂ ವೇಸ್ಟ್ ಮಾಡಲ್ಲ. ಕ್ಲೀನಾಗಿ ಯಾವ ರೀತಿ ಇತ್ತು ನಮ್ಮದು ಫಸ್ಟು, ಅದೇ ರೀತಿ ಕ್ಲೀನಾಗಿ ಎಲ್ಲ ಮಾಡಿಬಿಟ್ಟು ಅದು ತುಳಿಬಾರ್ದು ಅಂತ ಅಂದ್ಬಿಟ್ಟು ಸುತ್ತ ಕೋನೆಲ್ಲ ಇಟ್ಟು ಹೋಗ್ತಾರೆ ಟೇಪೆಲ್ಲ ಹಾಕ್ಬಿಟ್ಟು.
ಏನಪ್ಪ ಅಂತಂದ್ರೆ ಇಲ್ಲೆಲ್ಲ ಕೆಲಸಗಳೆಲ್ಲ ಮಾಡ್ತಾರಲ್ಲ, ಮನೆ ಬಿಲ್ಡ್ ಮಾಡೋದಾಗ್ಲಿ ಇಲ್ಲ ಈ ತರ ಕೆಲಸಗಳು ಎಲ್ಲಾನು ಇಲ್ಲಿ ಅಮೇರಿಕನ್ ತುಂಬಾ ಇರದೇ ಇಲ್ಲ. ಹೇಳಬೇಕು ಅಂದ್ರೆ ಒಂದು 90-95% ಜನರು ಮೆಕ್ಸಿಕನ್ನೇ ಆಗಿರ್ತಾರೆ. ನೋಡಿ ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೆಂಗಿತ್ತು ಹಂಗೆ ಮಾಡಿಬಿಟ್ಟು ಈ ಥರ ಕೋನ್ಗಳೆಲ್ಲ ಇಟ್ಬಿಟ್ಟು ಹೋಗ್ತಾರೆ. ಚಿರು ನೋಡ್ಕೊಂಡು ನಿಕ್ಕು ನೋಡ್ಕೊಂಡು ನಿಂತಿದ್ದಾನೆ ಅಂದರೆ ಏನು ತುಳಿಬೇಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ. ಸೊ ಈ ರೀತಿ ಅವರೇ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಡ್ತಾರೆ. ಒಂದು ಸ್ವಲ್ಪನೇ ಏನೂ ವೇಸ್ಟ್ ಮಾಡಲ್ಲ, ಮಣ್ಣಾಗಲಿ ಸಿಮೆಂಟ್ ಆಗಲಿ ಏನೂ ವೇಸ್ಟ್ ಮಾಡಲ್ಲ. ಕ್ಲೀನಾಗೆಲ್ಲ ಯಾವ ರೀತಿ ಇತ್ತು ಅದೇ ರೀತಿ ಎಲ್ಲ ಗೂಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಅದೆಲ್ಲ ಆದಮೇಲೆ ಇಲ್ಲಿ ಸಂಜೆ ಸ್ವಲ್ಪ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನೀವು ತುಂಬ ಜನ ಕೇಳ್ತಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಕಮ್ಯುನಿಟಿ ಎಲ್ಲ ತೋರಿಸಿ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟೆಲ್ಲ. ಅದಕ್ಕೆ ಓಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಕ್ಕನ್ನ ಮುಂದೆ ಬಿಟ್ಕೊಂಡು ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾಕೆ ಅಂತ ಅಂದರೆ ಎಲ್ಲ ಅವ್ರವ್ರದ್ದು ಪ್ರೈವೇಸಿ ಅಂತ ಇರುತ್ತಲ್ವ, ಈಗ ಒಬ್ಬರು ಮನೆಯೇ ನಾವು ಹಿಂಗೆ ಫೋಕಸ್ ಮಾಡಿ ತೋರ್ಸೋದಕ್ಕಾಗಲ್ಲ. ಏನಕ್ಕೆ ಬೇಕು ಸುಮ್ಮನೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೀರಾ ಹಾಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಂದು ಕೇಳಿದ್ರೆ ಕಷ್ಟ ಅಲ್ವಾ? ಏನೋ ಇರ್ನಾರ್ದು ಇರ್ಬೇಕು ಬಿಟ್ಕೊಂಡ್ರು ಅಂತಾರಲ್ಲ, ಹಂಗೆ ಯಾಕೆ ಬೇಕು, ನಮ್ಮದು ನಮ್ಮ ಕೆಲಸ ಆಯಿತು ಬಿಡಪ್ಪ ಅಂದ್ಬಿಟ್ಟು ತೆಪ್ಪಗಿರ್ಬೇಕಷ್ಟೆ. ಅದಕ್ಕೆ ನಾನು ಯಾರದೇ ಮನೆನೂ ಹಿಂಗೆ ಈ ಥರ ಇದೆ ಈ ಥರ ಇದೆ ಅಂತ ಅಂದ್ಬಿಟ್ಟು ಏನೂ ಫೋಕಸ್ ಮಾಡಿ ತೋರಿಸ್ತಿಲ್ಲ. ಓಕೆನಾ? ಮತ್ತು ಇಲ್ಲಿ ನೋಡಿ ನಾನು ಹ್ಯಾಲೋವೀನ್ ಇದೆ ಅಂತ ಹೇಳಿದ್ನಲ್ವಾ, ಅಕ್ಟೋಬರ್ 31ಗೆ. ಆ್ಯಕ್ಚುಲಿ ದೀಪಾವಳಿ ಹಬ್ಬದ ದಿನವೇ ಇದೆ, ಅದಕ್ಕೆ ಎಲ್ಲ ಮುಂದೆಗಡೆ ಸ್ವಲ್ಪ ಸ್ಕೇರಿ ಆಗೋ ಥರ ಎಲ್ಲ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೇನಪ್ಪ ಅಂತಂದರೆ ಇಲ್ಲಿ ನಮ್ಮದು ಕಮ್ಯುನಿಟಿನಲ್ಲಿ ನಾನು 480 ಮನೆಗಳಿದ್ದು ಅಂತ ಹೇಳಿದ್ನಲ್ವಾ ಹಿಂದಿನ ವೀಡಿಯೋದಲ್ಲೇ. ಸೊ ಅದರಿಂದ ಎಲ್ಲನೂ ನಾನು ಕವರ್ ಮಾಡೋದಕ್ಕಾಗಲ್ಲ, ಮತ್ತು ಮೇಲುಗಡೆಯಿಂದ ತೋರಿಸೋಣ ಅಂತಂದರೆ ನನ್ನ ಹತ್ರ ಡ್ರೋನೂ ಇಲ್ಲ. ಸೊ ಅದರಿಂದ ಸುಮ್ಮನೆ ಎಷ್ಟಾಗುತ್ತೆ ಅಷ್ಟು ತೋರಿಸ್ತಿದ್ದೀನಿ. ಈ ರೀತಿ ರೋಡ್ಗಳು ತುಂಬ ಇದ್ದಾವೆ. ಸೊ 480 ಮನೆ ಅಂದರೆ ನಿಮಗೆ ಗೊತ್ತಿರುತ್ತಲ್ವಾ. ಮತ್ತು ಇವಾಗ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಇದಕ್ಕೆ ಪ್ಯಾರ್ಗೋಲಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆರಾಮಾಗಿ ಇವಾಗ ಇಲ್ಲಿ ಕೂತ್ಕೊಂಡು ಬಂದು ಫ್ರೆಂಡ್ಸ್ ಎಲ್ಲ ಟೈಮ್ ಪಾಸ್ ಮಾಡ್ಬೋದು, ಈಗ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ಸುಸ್ತಾದರೆ ರೆಸ್ಟ್ ಮಾಡ್ಬೋದು, ಇಲ್ಲ ಒಂದಷ್ಟು 4-5 ಜನ ಮಕ್ಕಳುಗಳು ಏನಾದರೂ ಇದ್ದರೆ ಫ್ರೆಂಡ್ಸ್ಗಳು ಆರಾಮ ಮಕ್ಕಳು ಕರ್ಕೊಬಂದು ಇಲ್ಲಿ ಬಿಟ್ಬಿಟ್ಟು ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿರುತ್ತೆ ಒಂಥರ ಸಂಜೆ ಟೈಮೆಲ್ಲ. ಸೊ ಈ ರೀತಿ ಒಂದು 4-5 ಕಡೆ ಮಾಡಿದ್ದಾರೆ. ಅದಾದಮೇಲೆ ಮನೆಗಳು ಬಂದುಬಿಟ್ಟು ಇಲ್ಲಿ ಒಂದು 11 ಥರ ಪ್ಲ್ಯಾನ್ ಇದೆ, ಮತ್ತು 4 ಥರ ಎಲಿವೇಷನ್ ಇದ್ದಾವೆ. ಅಂದರೆ 11 ಥರ ಪ್ಲ್ಯಾನ್ ಅಂದರೆ ಇಂಟೀರಿಯರ್ ಡಿಸೈನ್ ಬಂದುಬಿಟ್ಟು 11 ಥರ ಇರುತ್ತೆ. ಸೊ 11 ಥರ ಇಂಟೀರಿಯರ್ ಡಿಸೈನ್ ಇರುತ್ತಲ್ಲ, ಒಂದೊಂದು ಡಿಸೈನ್ ಮನೆಗಳಿಗೆ 4 ಥರ ಎಲಿವೇಷನ್, ಹೊರಗಡೆಯಿಂದ ಡಿಸೈನ್ ನೋಡೋದಕ್ಕೆ 4 ಥರ ಇರುತ್ತೆ. ಅದರಲ್ಲಿ ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊತೀವಿ ಅದನ್ನು ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನಮ್ಮದು ಕಮ್ಯುನಿಟಿ ಎಲ್ಲ ಮನೆಗಳನ್ನು ಬಂದುಬಿಟ್ಟು ಇನ್ವೆಂಟ್ರಿ ಹೋಮ್ಗಳೇ, ಯಾವುದೇ ಅಪ್ಗ್ರೇಡ್ ಆ ಥರ ಎಲ್ಲ ಏನೂ ಆಪ್ಷನ್ ಇರೋದಿಲ್ಲ. ಅವ್ರ ಬಿಲ್ಡರ್ ಯಾವ ರೀತಿ ಕೊಡ್ತಾರೆ ಆ ರೀತಿಯೇ ಮಾಡಿಸ್ಕೊಂಡಿರೋದು. ನಮ್ಮ ಕೈಗೆ ಕೀ ಕೊಟ್ಟಾದಮೇಲೆ ನಾವು ಯಾವ ರೀತಿ ಅಪ್ಗ್ರೇಡ್ ಮಾಡಿಸ್ಕೊಬೇಕು ಅದನ್ನ ಮಾಡಿಸ್ಕೊಬೋದು. ಓಕೆನಾ? ಮತ್ತು ಇಲ್ಲಿ ಮನೆಗಳು 3 ರೀತಿ ಇರ್ತವೆ. ಸಿಂಗಲ್ ಫ್ಯಾಮಿಲಿ ಹೋಮ್ ಅಂತಾರೆ, ಮತ್ತು ರ್ಯಾಂಚ್ ಹೋಮ್ ಅಂತಾರೆ, ಮತ್ತು ಟೌನ್ ಹೋಮ್ ಅಂತ ಕರೀತಾರೆ. ನಮ್ಮದು ಕಮ್ಯುನಿಟಿನಲ್ಲಿ ಎರಡೇ ಥರ ಇರೋದು, ರ್ಯಾಂಚ್ ಹೋಮ್ ಮತ್ತು ಸಿಂಗಲ್ ಫ್ಯಾಮಿಲಿ ಹೋಮ್ ಅಷ್ಟೇ. ಟೌನ್ ಹೋಮ್ ಅಂತ ಅಂದರೆ ಇವಾಗ ನಿಮಗೆ ಹೆಂಗೆ ಗೊತ್ತಾಗಬೇಕು ಅಂದರೆ, ಇವಾಗ ನಮ್ಮದು ಎರಡು ಮನೆಗಳ ಮಧ್ಯೆ ಜಾಗ ಇರುತ್ತಲ್ವ, ಆ ಕಡೆ ಮನೆ ಈ ಕಡೆ ಮನೆ ಮಧ್ಯೆ ಜಾಗ ಇರುತ್ತಲ್ವ, ಆ ರೀತಿ ಇರಲ್ಲ. ಎರಡು ಮನೆಗಳಿಗೆ ಮಧ್ಯೆ ಒಂದು ಗೋಡೆ ಹಾಕಿರ್ತಾರೆ, ಒಂದೇ ಗೋಡೆ ಇರುತ್ತೆ ಎರಡು ಮನೆಯಿಂದ. ನಾನು ನಿಮಗೆ ಇಲ್ಲಿ ಫೋಟೋನ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ. ಮತ್ತು ಸಿಂಗಲ್ ಫ್ಯಾಮಿಲಿ ಹೋಮ್ಗಳಂದರೆ ಒಂದು ಮನೆಗೂ ಇನ್ನೊಂದು ಮನೆಗೂ ಮಧ್ಯೆ ಗ್ಯಾಪ್ ಇರುತ್ತೆ, ಜಾಗ ಇರುತ್ತೆ. ಮತ್ತು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಆ ಥರ ಇರುತ್ತೆ. ಓಕೆನಾ? ರ್ಯಾಂಚ್ ಹೋಮ್ ಅಂತ ಬಂದರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆ ಥರ ಇರಲ್ಲ, ಜಸ್ಟ್ ಗ್ರೌಂಡ್ ಫ್ಲೋರ್ ಅಷ್ಟೇ ಇರುತ್ತೆ. ಇಲ್ಲಿ ಬೇಸ್ಮೆಂಟ್ ಅಂತ ಅಂತಾರೆ ಗ್ರೌಂಡ್ ಫ್ಲೋರ್ಗೆ, ನಮ್ಮ ಕಡೆ ಫಸ್ಟ್ ಫ್ಲೋರ್ ಅಂತೀವಲ್ವಾ. ಸೊ ಆ ಮನೆಗಳು ಕೆಳಗಡೆನೆ ಅಂದರೆ ಓಕೆ ಯಾವುದೇ ಅಪ್ಸ್ಟೇರ್ಸ್ಗಳೆಲ್ಲ ಇರಲ್ಲ, ಬೇಕು ಅಂದರೆ ನಾವು ಅಪ್ಗ್ರೇಡ್ ಮಾಡ್ಕೊಬೋದು ಆ ರೀತಿ ಇರ್ತವೆ. ಓಕೆನಾ? ಸೊ 3 ಟೈಪ್ ಇರ್ತವೆ. ನಮ್ಮದು ಕಮ್ಯುನಿಟಿನಲ್ಲಿ ಬಂದು ಎರಡೇ ಥರ ಇರೋದು, ರ್ಯಾಂಚ್ ಹೋಮ್ ಮತ್ತು ಸಿಂಗಲ್ ಫ್ಯಾಮಿಲಿ ಹೋಮ್ಗಳು. ಆಯಿತಾ? ನೋಡಿ ಇವಾಗ ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ಇವು ರ್ಯಾಂಚ್ ಹೋಮ್ಗಳು. ಓಕೆನಾ? ಈ ರೀತಿ ಇರ್ತವೆ ರ್ಯಾಂಚ್ ಹೋಮ್ಗಳು. ಅದೇ ರೀತಿ ಈ ಪಕ್ಕದಲ್ಲಿ ನೋಡ್ತಿದ್ದೀರಲ್ಲ, ಇವು ಬಂದ್ಬಿಟ್ಟು ಸಿಂಗಲ್ ಸ್ಟೋರಿ ಹೋಮ್ ಅಂದರೆ ಸಿಂಗಲ್ ಫ್ಯಾಮಿಲಿ ಹೋಮ್ಗಳು. ಸೊ ಈ ರೀತಿ ಇರುತ್ತೆ ಡಿಫ್ರೆನ್ಸು ಮನೆಗಳಿಗೆ. ಮತ್ತು ಇವಾಗ ಇಲ್ಲಿ ಮೇಲ್ ಬಾಕ್ಸ್ ಹತ್ರ ಬಂದೆ ನಾನು. ಎಲ್ಲ ಕಡೆಯೂ ಮೇಲ್ ಬಾಕ್ಸ್ ಇಟ್ಟಿರ್ತಾರೆ, ಒಂದು ಸುಮಾರಾಗಿ ನಮ್ಮದು ಕಮ್ಯುನಿಟಿನಲ್ಲಿ ಒಂದು 8 ಕಡೆ ಇಟ್ಟಿದ್ದಾರೆ ಮೇಲ್ ಬಾಕ್ಸ್ಗಳನ್ನ. ನಾವು ಇಲ್ಲಿ ಇಲ್ಲೇ ಬರುತ್ತೆ ಮೇಲ್ಗಳು, ಏನು ಬಂದ್ರೂ ಇಲ್ಲಿ ತಂದು ಹಾಕಿರ್ತಾರೆ, ನಾವು ಬಂದು ಕೀ ಕೊಟ್ಟಿರ್ತಾರೆ. ಸೊ ಅಲ್ಲಿ ಬಂದುಬಿಟ್ಟು ನಾವು ಕೀ ತೆಗೆದುಬಿಟ್ಟು ನಮಗೇನು ಮೇಲ್ ಬಂದಿರ್ತವೆ ಅವೆಲ್ಲ ತಗೊಂಡು ಹೋಗ್ಬೋದು. ಸೊ ಈ ರೀತಿ
ಒಂದು 8-10 ಕಡೆ ಇಟ್ಟಿದ್ದಾರೆ. ಮತ್ತು ಇಲ್ಲೂ ಒಂದಷ್ಟು ಕೂತ್ಕೊಳಕ್ಕೆಲ್ಲ ಮಾಡಿದ್ದಾರೆ ನೋಡಿ, ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಮೇಲ್ ಬಾಕ್ಸ್ ಹತ್ರ ಬಂದುಬಿಟ್ಟು. ಮತ್ತು ಫ್ರೆಂಡ್ಸ್, ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದನ್ನು ಏನಕ್ಕೆ ಹಾಕಿರ್ತಾರಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇವಾಗ ನಮ್ಮ ಇಂಡ್ಯಾದಲ್ಲೂ ಹಾಕಿರ್ತಾರಲ್ವಾ, ಇವಾಗ ಬ್ಲೈಂಡ್ ಪೀಪಲ್ ಇರ್ತಾರಲ್ಲ, ಕಣ್ಣು ಕಾಣದೇ ಇರೋರು, ಅವರಿಗೆ ರೋಡ್ ದಾಟೋದಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿ ಹಾಕಿರ್ತಾರೆ. ಸೊ ಇದ್ದು ಅವ್ರಿಗೆ ಗೊತ್ತಾಯಿತು ಅಂತಂದರೆ ಮುಂದೆ ರೋಡ್ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಆ ಕಮ್ಯುನಿಟಿಗಳು ಅಂತ ಅಲ್ಲ, ಎಲ್ಲ ಕಡೆಯೂ ಅಂದರೆ ಸಿಗ್ನಲ್ಗಳಲ್ಲಿ ಪೆಡೆಸ್ಟ್ರೈನ್ ಕ್ರಾಸಿಂಗ್ ಅಂತ ಇರ್ತವೆ, ಅಲ್ಲಿ ಎಲ್ಲ ಕಡೆಯೂ ಆ ರೀತಿ ಹಾಕಿರ್ತಾರೆ. ಓಕೆನಾ? ತುಂಬ ಜನ ಕೇಳ್ತಿದ್ರಲ್ವಾ ನಿಮ್ಮದು ಕಮ್ಯುನಿಟಿ ಎಲ್ಲ ಯಾವ ರೀತಿ ಇದೆ ಏನು ತೋರಿಸ್ಯಕ್ಕ ಅಂತ ಅಂದ್ಬಿಟ್ಟು. ನೋಡಿ, ಆದಷ್ಟು ಒಂದಷ್ಟು ಕವರ್ ಮಾಡಿ ತೋರಿಸಿದ್ದೀನಿ. ಇಂಡಿವಿಜುವಲಾಗಿ ಒಂದೊಂದು ಮನೆಯೇ ಫೋಕಸ್ ಮಾಡಿ ಎಲ್ಲ ತೋರ್ಸೋಕ್ಕಾಗಲ್ಲ, ಈ ರೀತಿ ಇದ್ದಾವೆ ಈ ರೀತಿ ಇದ್ದಾವೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಫೈನಲಿ ನಾವು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ರೀಚ್ ಆದ್ವಿ. ಇಷ್ಟು ನಾವು ಡೈಲಿ ವಾಕ್ ಹೋಗೋದು. ಮನೆ ಹತ್ರ ಬಂದ್ವಿ, ಪಾರ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಹೋಗ್ತಾ ಇದ್ದೀವಿ ಫುಲ್ ಮೂವಿ ನೋಡೋಣ ಅಂತ. ಇವು ಮಿಕ್ಸ್ಚರು, ಇವು ಬನಾನಾ ಚಿಪ್ಸು, ಇವು ಚಿಕನ್ ಸ್ಟಾರ್ಟರ್ಸು, ಇವು ವೆಜ್ ರೋಲು, ಇವು ಜೆಮ್ಸು ಹೇಳಿದೆ ಅಪ್ಪಾಜಿ, ಇವು ನಮ್ಮ ಜ್ಯೂಸ್ಗಳು ಹೇಳದ್ನಲ್ಲ, ಜೆಮ್ಸ್ ಹೇಳದ್ನಲ್ಲ. ಹ್ಞೂ, ಎರಡು ಜೆಮ್ಸು, ಒಂದು ಇದು ಇದು ಚಿರುದಲ್ಲ, ಇದು ನಿಕ್ಕುದು, ಇದು ಚಿರುದು. ಓಕೆನಾ? ಹ್ಯಾಪಿನಾ? ಓಕೆ, ಇವಾಗ ಮೂವಿ ಹಾಕಿದ್ದೀವಿ. ಮೂವಿ ಬಂದು ತೆಲುಗು ಮೂವಿ, ಸರಿಪೋದ ಶನಿವಾರಂ ಅಂತ ಅಂದ್ಬಿಟ್ಟು. ನಾನೀ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಇಷ್ಟ ಆಗಿರೋರೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.